ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. 2024 ಸಿ ಟಿ ಅಂದರೆ ಈ ವರ್ಷದ ಸಿ ಟಿ ಬರೆದ ವಿದ್ಯಾರ್ಥಿಗಳು 24 ಅಲ್ಲಿ, ಅದೇ ರೀತಿ ಈ ವರ್ಷ ಸಿ ಟಿ ಬರೆದ ವಿದ್ಯಾರ್ಥಿಗಳು ಇಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಕೊಟ್ಟಿದ್ದಾರೆ. ಮೊದಲು ಬಂದುಬಿಟ್ಟು 2024ನೇ ಸಾಲಿನದು ಸಿ ಇ ಟಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿ ಇ ಟಿದು ದಿನಾಂಕ ಪ್ರಕಟ ಮಾಡಿದ್ದಾರೆ. ಇದು ಏಪ್ರಿಲ್ 20 ಮತ್ತು 21ರಂದು ನಮಗೆ ಪರೀಕ್ಷೆ ಕೂಡ ನಡೀತದೆ. ಏಪ್ರಿಲ್ 20 ಮತ್ತು 21ರಂದು ಇಲ್ಲಿ ಪ್ರವೇಶ ಬಯಸುವವರು ಸಿ ಇ ಟಿ ಬರೆಯುವರು 2024-25 ಸಾಲಿನಲ್ಲಿ ಇಂಜಿನಿಯರಿಂಗ್ ಮತ್ತು ವಿವಿಧ ಕೋರ್ಸ್ಗಳಿಗೆ ಅವರಿಗೆ ಶನಿವಾರ ಏಪ್ರಿಲ್ 20 ಶನಿವಾರ ಮತ್ತು ಏಪ್ರಿಲ್ 21 ಭಾನುವಾರ ಒಂದು ಪರೀಕ್ಷೆ ಕೂಡ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಜನವರಿ 10ರಿಂದ ನೀವು ಏನಂದರೆ ಜನವರಿ 10ರಿಂದ ನೀವು ಶುಲ್ಕ ಪಾವತಿಗಳೊಂದಿಗೆ ಆನ್ಲೈನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಜನವರಿ 10ರಿಂದ ನಿಮಗೆ ಸಿ ಇ ಟಿದು ಅಪ್ಲಿಕೇಶನ್ ಅರ್ಜಿ ಕೂಡ ಪ್ರಾರಂಭವಾಗುತ್ತೆ. ಈ ಬಗ್ಗೆ ಅವರು ಶುಕ್ರವಾರ ಪತ್ರಿಕಾ ಪ್ರಕಟಣೆ ಕೂಡ ನೀಡಿದ್ದು. ಏಪ್ರಿಲ್ 20 ಬೆಳಿಗ್ಗೆ 10:30ಕ್ಕೆ ಜೀವಶಾಸ್ತ್ರ, ಮಧ್ಯಾಹ್ನ 2ವರೆಗೆ ಗಣಿತ, 21ರಂದು ಬೆಳಿಗ್ಗೆ ಭೌತಶಾಸ್ತ್ರ, ಮಧ್ಯಾಹ್ನ ರಸಾಯನಶಾಸ್ತ್ರ ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿರೋಗೆ 60 ಅಂಕಗಳಿಗೆ ತಲಾ ನಡೀತದೆ. ಅದೇ ರೀತಿ ಹೊರನಾಡು ಮತ್ತು ಗಡಿನಾಡು ವಿದ್ಯಾರ್ಥಿಗಳಿಗೆ ಏಪ್ರಿಲ್ 19ರಂದು ಶುಕ್ರವಾರ ಬೆಂಗಳೂರು, ಬೀದರ್, ಬೆಳಗಾವಿ, ಬಳ್ಳಾರಿ, ವಿಜಯಪುರ ಮತ್ತು ಮಂಗಳೂರು ಕೇಂದ್ರಗಳಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಯಾರು ನ್ಯಾಚುರೋಪತಿ, ಯೋಗ, ಬಿ ಫಾರ್ಮ್, ಫಾರ್ಮ್ ಡಿ, ಸೆಕೆಂಡ್ ಇಯರ್ ಬಿ ಫಾರ್ಮ್ ಆಗಿರ್ಬೋದು, ಕೃಷಿ ಕೋರ್ಸ್ಗಳು, ಪಶುಸಂಗೋಪನೆ, ನರ್ಸಿಂಗು, ವೈದ್ಯಕೀಯ, ದಂತ ವೈದ್ಯಕೀಯ, ಆಯುಷ್ ವಿದ್ಯಾರ್ಥಿಗಳು ಕೂಡ ಈ ಸೂಚನೆ ಅನ್ವಯಿಸುತ್ತದೆ. ಅವ್ರಿಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನೀವು ಗ್ಯಾಪ್ ನೋಡ್ಕೊಳ್ಳಿ, ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸರಿಯಾಗಿ ನೀವು ಆರ್ಡಿ ನಂಬರ್ ದಯವಿಟ್ಟು ಹೇಳ್ತಾ ಇದ್ದೀನಿ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೀವು ಅನುಭವಿಸಬೇಡಿ, ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಸರಿಯಾದ ಆರ್ಡಿ ಸಂಖ್ಯೆ, ಸರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಇನ್ ಕೇಸ್ ಕಲ್ಯಾಣ ಕರ್ನಾಟಕ ಪತ್ರ ಇದೆ, ಸರಿಯಾಗಿ ಎಲ್ಲ ಮಾಹಿತಿಯನ್ನು ಸರಿಯಾಗಿ ನೀವು ಕೊಡಬೇಕಾಗುತ್ತೆ. ಅರ್ಜಿ ಸಲ್ಲಿಸೋಕ್ಕಾಗೋದಿಲ್ಲ, ಸಲ್ಲಿಸ್ತೀರಾ, ನಂತರ ಎಡಿಟ್ ಮಾಡೋಕ್ಕಾಗೋದಿಲ್ಲ, ಮತ್ತೆ ಬಿಡ್ತಾರೆ, ಎಡಿಟ್ ಮಾಡ್ತೀರಾ, ಸಿ ಇ ಟಿ ಬರೀತೀರಾ, ಮತ್ತೆ ಇಶ್ಯೂಸ್ ಆಗುತ್ತೆ, ಅಡ್ಮಿಷನ್ ಆಗೋ ಟೈಮಲ್ಲಿ ಇಶ್ಯೂಸ್ ಆಗುತ್ತೆ, ಫೀಸ್ ಕರೆಕ್ಟ್ ತೋರಿಸಲು ಇಶ್ಯೂಸ್ ಆಗುತ್ತೆ, ಎಲ್ಲದಕ್ಕೂ ಮೇಜರ್ ಕಾರಣ ಆರ್ಡಿ ನಂಬರ್ ಪ್ರತಿ ಟೈಮ್ ಇದೇ ಆಗ್ತಾ ಇದೆ. ಅದನ್ನು ನೀವು ಮಾಡಬೇಕಾಗುತ್ತೆ. ಬಿಇಗೆ ನೇರ ಪ್ರವೇಶ ಅಂದರೆ ಏಪ್ರಿಲ್ 18ರಿಂದ ಸಿ ಇ ಟಿ ಇಂಜಿನಿಯರಿಂಗ್ಗೆ 3ನೇ ಸೆಮಿಸ್ಟರ್ ನೇರ ಪ್ರವೇಶ ಬಯಸುವ ವಿದ್ಯಾರ್ಥಿಗಳಿಗೆ ಏಪ್ರಿಲ್ 18ರಂದು ಸಿ ಇ ಟಿ ನಡೆಸಲಾಗುವುದು. ಇಂಥವರು ಅರ್ಜಿ ತುಂಬಲು ಸದ್ಯದಲ್ಲೇ ಪೋರ್ಟಲ್ ತರಕ್ತೀವಿ ಅಂತ ಹೇಳಿದ್ದಾರೆ. ನೇರ ಪ್ರವೇಶ ಮಾಡುವವರು 3ನೇ ಸೆಮಿಸ್ಟರ್ಗೆ ಏಪ್ರಿಲ್ 18ರಿಂದ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೇ ರೀತಿಯಲ್ಲಿ MBA, MCA, MCOM, MTECH ಆ ಕೋರ್ಸ್ಗಳಿಗೆ ಬಯಸುವ ವಿದ್ಯಾರ್ಥಿಗಳು ಏಪ್ರಿಲ್ 18-19ರಂದು PGCET ಮಾಡ್ತೀವಿ. ಅದನ್ನು ಕೂಡ ಶೀಘ್ರದಲ್ಲೇ ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ. ನಂತರ ಮೇಜಾಗಿ 2023 ಅಂದ್ರೆ ಈ ವರ್ಷ ಯಾರು ಸಿಇಟಿ ಬರೆದಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಫೀಸ್ ರೀಫಂಡ್, ನಿಮ್ದು ಶುಲ್ಕಗಳು ಕೂಡ ರದ್ದುಪಡಿಸ್ಕೊಂಡಿರ್ತಾರೆ, ಅಥವಾ ಹೆಚ್ಚು ಶುಲ್ಕ ಸೀಟ್ ಕ್ಯಾನ್ಸಲ್ ಮಾಡಿರ್ತಾರೆ, ಅಥವಾ ಫೀಸ್ ನ ಜಾಸ್ತಿ ತುಂಬಿರ್ತಾರೆ, ಎಕ್ಸೆಸ್ ಫೀಸ್ ನ ಅಂತವರು ತಮ್ಮ ಮಾಹಿತಿನ ತುಂಬಿದ್ದೀರ. ಕೆಲವರು ಏನ್ ಮಾಡಿದಾರೆ ಅಂದ್ರೆ ಕರೆಕ್ಟ್ ಆಗಿ ಬ್ಯಾಂಕ್ ವಿವರಗಳನ್ನು ತುಂಬಿಲ್ಲ, ಅಂದ್ರೆ ನಿಮ್ದು ಬ್ಯಾಂಕ್ ಮಾಹಿತಿಗಳನ್ನು ಕರೆಕ್ಟ್ ತುಂಬಿಲ್ಲ ಅಂತವರು ವೆಬ್ಸೈಟ್ ಮೇಲೆ ಲೀಸ್ಟ್ ಕೂಡ ಬಿಟ್ಟಿದ್ದಾರೆ. ಡಿಸೆಂಬರ್ 31ರೊಳಗೆ ನೀವು ಡೀಟೇಲ್ ಆಗಿ ಡಿಸೆಂಬರ್ 31 ಒಳಗೆ ನೀವು ಡೀಟೇಲ್ ಆಗಿ ಎಲ್ಲ ವಿವರಗಳನ್ನು ನೀವು ನೀಟಾಗಿ ಎಂಟ್ರಿ ಮಾಡಿ ಅಮೌಂಟ್ನ ಕೂಡ ಪಡ್ಕೋಬೇಕಾಗುತ್ತೆ. ಇದು ಎಚ್ಚರ ದಯವಿಟ್ಟು ಇದನ್ನ ಫಾಲೋ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ವಿದ್ಯಾರ್ಥಿಗಳಿಗೆ. ಥ್ಯಾಂಕ್ ಯು.